ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೊಳ್ಳೇಗಾಲ ರೈತರ ಗುಂಡಾಲ ಅಚ್ಚುಕಟ್ಟು ರೈತರ ಪ್ರದೇಶದ ವ್ಯಾಪ್ತಿಯ ಪ್ರದೇಶದ ರೈತರು ಕುಳಿತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 38 ದಿನಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭ ಅವರು 38 ದಿನಗಳಿಂದ ಹಲವಾರು ಪ್ರತಿಭಟನೆಗಳು ಮತ್ತು ಅನಿಶ್ಚಿತ ಧರಣಿಯನ್ನು ಕೂತಿರುವ ಹಿನ್ನೆಲೆಯಲ್ಲಿ ಮೈಸೂರು ಕಾವೇರಿ ನೀರವ ನಿಗಮದ ಸೂಪರಿಂಟೆಂಡೆಂಟ್ ಆದಂತಹ ಮಹೇಶ್ ಅವರು ಖುದ್ದಾಗಿ ಭೇಟಿ ನೀಡಿ ಧರಣಿ ನಿರತ ರೈತರ ಜೊತೆ ಮಾತುಕತೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಧರಣಿ ಮುಖಂಡರಾದಂತಹ ದಶರಥ್ ಅವರು, ಅಣಿಗಳ್ಳಿ ಬಸವರಾಜ್ ಅವರು ಸೇರಿದಂತೆ ಇನ್ನೂ ನರಸಿಂಹ ಹನುಮಕ ಮುಖಂಡರುಗಳು, ರಾಜೇಂದ್ರ, ರಾಜಶೇಖರ ಮೂರ್ತಿ ಸೇರಿದಂತೆ ಮಲ್ಲಿಕಾರ್ಜುನಪ್ಪ, ಅನೇಕ ಮುಖಂಡರುಗಳು, ರೈತ ಮುಖಂಡರುಗಳು, ಗುಂಡಲ ಚುಕಟ್ಟು ಪ್ರದೇಶದ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಸೂಪರಿಂಟೆಂಡೆಂಟ್ ಆದಂತಹ ಮಹೇಶ್ ಅವರ ಜೊತೆ ಚರ್ಚೆ ನಡೆಸಿದರು. ಈಗಾಗಲೇ ಅವರು ಕೇಳಿರುವಂಥ ಬೇಡಿಕೆಗಳ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಸೂಪರಿಂಟೆಂಡೆಂಟ್ ಅವರು ಭರವಸೆ ನೀಡಿದರು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮ ಜರುಗಿಸುವುದಾಗಿ ಹೇಳಿದಂತಹ ಸೂಪರಿಂಟೆಂಡೆಂಟ್ ಮಹೇಶ್ ಅವರು ಮಾತನ್ನು ಆಲಿಸಿದಂತಹ ಧರಣಿ ನಿರತರು ಅವರು ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟಾಗ ನಂತರ ನಾವು ಕ್ರಮವನ್ನು ಜರುಗಿಸುವ ಧರಣಿ ವಾಪಸ್. 38 ದಿನಗಳ ಕಾಲ ನಿಮ್ಮ ಕಬಿನಿ ನೀರಾವರಿ ನಿಗಮದ ಮುಂದೆ ನಡೀತಿರುವಂತಹ ಧರಣಿ ಅನಿರ್ದಿಷ್ಟವಾದ ಕಾಲ ನಡೆದಿರುವಂತಹ ಈ ಸ್ಟ್ರೈಕ್ ಸಂಬಂಧಪಟ್ಟಂಗೆ ತಾವು ಇವತ್ತು ಭೇಟಿ ಕೊಟ್ಟಿದ್ದೀರಿ ಸರ್, ಮತ್ತು ಧರಣಿ ನಿರತರ ಜೊತೆ ಮಾತುಕತೆ ನಡೆಸಿದಿರಿ. ಸುಮಾರು ಮಧ್ಯಾಹ್ನದಿಂದ ಒಂದು 3-4-5 ಗಂಟೆ ಟೈಮ್ ಒಳಗೆ ತೀವ್ರವಾದ ಚರ್ಚೆಗಳು ನಡೀತು ಸರ್. ಇದ್ರ ಬಗ್ಗೆ ತಮ್ಮ ಭರವಸೆ ಏನ್ ಕೊಟ್ಟಿ ಸರ್ ಧರಣಿ ನಿರತರಿಗೆ, ತಾವು ಏನ್ ಕ್ರಮ ಜರುಗಿಸ್ತೀರಿ ಸರ್? ಅವರು ಹಲವಾರು ಹಂತಗಳಲ್ಲಿ ರೈತ ಬಾಂಧವರ ಜೊತೆ ನಮ್ಮ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಇದು ಹಲವಾರು ಜಟಿಲವಾದ ಸಮಸ್ಯೆಗಳನ್ನ ನಮ್ಮ ಮುಂದೆ ಪರಿಹರಿಸಲಿಕ್ಕೆ ಇಟ್ಟಿದ್ದಾರೆ. ಈಗಾಗಲೇ ನಾವು ಒತ್ತುವರಿ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ, ಒತ್ತುವರಿಗೆ ನೋಟಿಸ್ ಕೊಟ್ಟು ಆನಂತರ ಬೌಂಡ್ರಿಯನ್ನು ಗುರುತಿಸಿ ಕ್ರಮ ತಗೊಳ್ಳಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದೆ. ಮೊದಲನೇ ಪ್ರಾಬ್ಲಮ್. ಎರಡನೇದು, ಈ ಸ್ವಾಭಾವಿಕ ಜಲಮೂಲವನ್ನು ಕಲುಷಿತಗೊಳಿಸುವುದನ್ನು ಗಮನಿಸಲಾಗಿದೆ. ಈಗಲೂ ಅವರು ಕೂಡ ಅದೊಂದು ಪ್ರಮುಖ ಬೇಡಿಕೆಯಾಗಿತ್ತು. ಅದಕ್ಕೆ ಈಗಾಗಲೇ ಹಲವಾರು ನೋಟಿಸ್ಗಳನ್ನು ಕೊಟ್ಕೊಂಡು ಹೋಗಿದ್ದೀವಿ. ಈ ಬರೀ ನೋಟಿಸ್ನೇ ಕೊಡ್ತಾ ಇದ್ಕೊಂಡ್ರೆ ಉಪಯೋಗ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಕಾರ್ಯಪಾಲಕ ಅಭಿಯಂತರಿಗೆ ನಮ್ಮ ಲೀಗಲ್ ಅಡ್ವೈಸರ್ ಇಂದ ಒಪಿನಿಯನ್ ತಗೊಂಡು ಕಸ್ಟೋಡಿಯನ್ ಮೇಲೆ ಈಗ ಯಾರು ಸ್ವಾಭಾವಿಕ ಜಲಮೂಲವನ್ನು ಕಲುಷಿತಗೊಳಿಸುತ್ತಿದ್ದಾರೋ ಅವ್ರ ಮೇಲೆ ಮೊಕದ್ದಮೆಯನ್ನು 15 ದಿವಸಗಳೊಳಗಡೆ ದಾಖಲು ಮಾಡಬೇಕು ಅಂತ ಸೂಚನೆ ನೀಡಲಾಗಿರುತ್ತದೆ. ಆಮೇಲೆ ಈ ಗುಂಡಾಲ್ ಜಲಾಶಯದಿಂದಲೇ 5,100 ಎಕರೆಗೆ ನೀರನ್ನ ಕೊಡಲೇಬೇಕು ಅನ್ನೋ ಡಿಮ್ಯಾಂಡ್ ಇತ್ತು. ಗುಂಡಾಲ್ ಜಲಾಶಯ ಕಳೆದ 40 ವರ್ಷಗಳಿಂದ ಒಂದು 4-5 ಬಾರಿ ತುಂಬಿರೋದ್ರಿಂದ ಡಿಪೆಂಡೆಬಿಲಿಟಿ ಜಾಸ್ತಿ ಇರೋದಿಲ್ಲ. ಹಾಗಾಗಿ 5,100 ಎಕರೆಗೆ ನಾವು ನೀರು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ನಾವು ರೈತರಿಗೆ ಮನವರಿಕೆ ಮಾಡಿದ್ದೀವಿ. ಇನ್ನು ಒತ್ತುವರಿ ಸಮಸ್ಯೆ, ಯಾವುದು ಕೆನಾಲ್ಗಳದ್ದು ಒತ್ತುವರಿ ಸಮಸ್ಯೆ ಹೇಳಿದ್ದಾರೆ, ಅದನ್ನು ಕೂಡ ಕಾಲಬದ್ಧ ಯೋಜನೆ ಹಾಕೊಂಡು ತೆಗಿತೀವಿ ಅಂತ ಹೇಳಿದ್ದೀವಿ. ಇನ್ನು ಸಿಲ್ಟ್ ಮತ್ತು ಜಂಗಲ್ ಹೇಳಿದ್ದಾರೆ, ಈಗಾಗಲೇ 15 ದಿವಸದೊಳಗಡೆ ಅಂದಾಜು ಪಟ್ಟಿಯನ್ನು ಸಲ್ಲಿಸಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಅದನ್ನು ತಗೊಂಡೋಗಿ ಅನುಮೋದನೆ ಪಡೆದು ಸಂಪೂರ್ಣವಾಗಿ ಸಿಲ್ಟ್ ಜಂಗಲ್ ತೆಗಿಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. 15 ದಿವಸದೊಳಗಡೆ ಅಂದಾಜು ಪಟ್ಟಿನ ನಮ್ಮ ಕಚೇರಿಗೆ ಸಲ್ಲಿಸಿ ಅಂತ ಹೇಳಿ. ಸೊ ಹಾಗಾಗಿ ರೈತ ಬಾಂಧವರ ಜೊತೆ ಚರ್ಚೆ ಫಲಪ್ರದ ಆಗಿದೆ, ಅವ್ರ ಜೊತೆ ಮಾತಾಡಿದ್ದೇವೆ, ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಪ್ರೊಸೀಡಿಂಗ್ಸ್ ನ ರೂಪದಲ್ಲಿ ನಾವೀಗ ಅವರಿಗೆ ತಲುಪಿಸ್ತೇವೆ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು.